महेश फाउंडेशन नूतन शाले कौशल्य केंद्र कट्टड मोदल महडिया चप्पड़ी कामगारिगे शासक राजू सेठ चालने नीडिदरु। महेश फाउंडेशन अंतर्राष्ट्रीय मट्टदल्ली गुरुतिसल्पट्टु तन्न साधनेगळ मूलक नम्म बेळगावीगे हेम्मे तंदिदे। महेश फाउंडेशन माडुत्तिरुव कार्य निजक्कू श्लाघनीय मत्तु नम्मंतहवरु माडुवुदक्किंत हेच्चिनदन्नु अवरु माडुत्तिद्दारे। ओब्ब शासकनागि मत्तु वैयक्तिकवागि महेश फाउंडेशन्न उदार कार्यक्के साध्यविरुव एल्ल बेंबलवन्नु ओदगिसुव भरवसे नीडुत्तेने। ಅಲ್ಲದೆ ಮಹೇಶ್ ಫೌಂಡೇಶನ್ನ ಮುಂದಿನ ಎಲ್ಲ ಕಾರ್ಯಗಳಿಗೆ ಶುಭ ಹಾರೈಸುತ್ತೇನೆ ಎಂದು ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದ ರಾಜು ಸೇಠ್ ಅವರು ಬೆಳಗಾವಿಯ ಕಣಬರ್ಗಿಯಲ್ಲಿ ನಡೆದ ಮಹೇಶ್ ಫೌಂಡೇಶನ್ನ ನೂತನ ಶಾಲೆ ಮತ್ತು ಕೌಶಲ್ಯ ಕೇಂದ್ರದ ಕಟ್ಟಡದ ಮೊದಲ ಮಹಡಿಯ ಮೇಲ್ಛಾವಣಿ ಕಾಮಗಾರಿ ಸಮಾರಂಭದ ಸಂದರ್ಭದಲ್ಲಿ ಹೇಳಿದರು। ಮಹೇಶ್ ಫೌಂಡೇಶನ್ ವೈದ್ಯಕೀಯ ಮತ್ತು ಸೌಲಭ್ಯ ವಂಚಿತ ಮಕ್ಕಳ ಅಭ್ಯುದಯಕ್ಕಾಗಿ ಕೆಲಸ ಮಾಡುತ್ತಿದೆ। ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಮಹೇಶ್ ಫೌಂಡೇಶನ್ ಸಾವಿರಾರು ಮಕ್ಕಳು ಮತ್ತು ಸೌಲಭ್ಯ ವಂಚಿತರಿಗೆ ಬೆಂಬಲ ನೀಡುತ್ತಿದೆ। ಹೊಸ ಶಾಲೆ ಮತ್ತು ಕೌಶಲ್ಯ ಕೇಂದ್ರವು ಮಹೇಶ್ ಫೌಂಡೇಶನ್ ನ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾಗಿದೆ। ಕೆಲ ತಿಂಗಳ ಹಿಂದೆ ಈ ಕಟ್ಟಡ ಆರಂಭವಾಗಿದ್ದು ಇದೀಗ ಮೊದಲ ಮಹಡಿಯ ಮೇಲ್ಛಾವಣಿ ಕಾಮಗಾರಿ ಹಂತಕ್ಕೆ ತಲುಪಿದೆ। ಈ ಮೇಲ್ಛಾವಣಿ ಕಾಮಗಾರಿ ಸಮಾರಂಭದ ನಿಮಿತ್ತ ರಾಜು ಸೇಠ್ ಮಾನ್ಯ ಶಾಸಕರು ಬೆಳಗಾವಿ ಉತ್ತರ ಕ್ಷೇತ್ರ ಮತ್ತು ಖ್ಯಾತ ಉದ್ಯಮಿ ಮತ್ತು ಚಲನಚಿತ್ರ ನಟರಾದ ಅಮನ್ ಸೇಠ್ ಅವರು ಮಹೇಶ್ ಫೌಂಡೇಶನ್ ಗೆ ಭೇಟಿ ನೀಡಿ ಮೇಲ್ಛಾವಣಿ ಕಾಮಗಾರಿ ಉದ್ಘಾಟನೆ ಹಾಗೂ ನೂತನ ತರಗತಿ ಕೊಠಡಿಗಳನ್ನು ಉದ್ಘಾಟಿಸಿದರು। ಈ ಉದ್ದೇಶಿತ ಶಾಲಾ ಕಟ್ಟಡವು ಮುಂದಿನ ದಿನಗಳಲ್ಲಿ 500 ಸೌಲಭ್ಯ ವಂಚಿತ ಮಕ್ಕಳಿಗೆ ಪ್ರಯೋಜನವನ್ನು ನೀಡುತ್ತದೆ। ಮೇಲ್ಛಾವಣಿ ಕಾಮಗಾರಿ ಸಮಾರಂಭದ ಸಂದರ್ಭದಲ್ಲಿ ಮಹೇಶ್ ಫೌಂಡೇಶನ್ ಸಂಸ್ಥಾಪಕರಾದ ಮಹೇಶ್ ಜಾಧವ ಸಭೆಯನ್ನುದ್ದೇಶಿಸಿ ಮಾತನಾಡಿ ಹೊಸ ಶಾಲೆ ಮತ್ತು ಕೌಶಲ್ಯ ಕೇಂದ್ರ ಕಟ್ಟಡದ ಪ್ರಗತಿಯನ್ನು ನಾವು ಗುರುತಿಸಿರುವ ಈ ದಿನವು ಒಂದು ಮೈಲಿಗಲ್ಲು। ಮಾನ್ಯ ಶಾಸಕರು ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ಮೇಲ್ಛಾವಣಿ ಕಾಮಗಾರಿ ಸಮಾರಂಭವನ್ನು ನೆರವೇರಿಸಿದ್ದು ನಮ್ಮ ಹೆಮ್ಮೆ। ಶಾಸಕ ಆಸಿಫ್ ಸೇಠ್, ಅಮನ್ ಸೇಠ್ ಮತ್ತು ಅವರ ಕುಟುಂಬವು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದೆ, ಏಕೆಂದರೆ ಅವರು ನಡೆಸುತ್ತಿರುವ ಸಾಮಾಜಿಕ ಚಟುವಟಿಕೆಗಳು ಮತ್ತು ಅವರ ಸಂಸ್ಥೆಗಳು ಸಮಾಜದ ಅನೇಕ ಜನರಿಗೆ ಸಹಾಯ ಮಾಡುತ್ತಿವೆ। ಸಮಾಜಕ್ಕೆ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಗೌರವಿಸಲು ನಾವು ಸಂತೋಷಪಡುತ್ತೇವೆ ಎಂದು ಹೇಳಿದರು। बच्चों के हम लोग सब बच्चों के लिए काम कर रहे हैं, उसमें आपका सपोर्ट बहुत कुछ है, आपका कोऑपरेशन, आपका गाइडेंस, आपका एक्सपर्टाइज, हम लोगों ने सब आपको देख के बड़ा बन के कुछ करना है लाइफ में बोल के ये सब हम लोगों ने आपके इंस्पिरेशन के साथ ही खड़ा किया हुआ है। जाते जाते मैं दो शब्द बताना चाहता हूँ कि जो भी आप अंजुमन या आपके इंडिविजुअल और आपकी फैमिली जो बेलगाम के लिए किया है, स्पेशली आपने कोविड में, मैंने आपको आंखों से देखा है कि आप न घर में बैठे हुए बाहर आके सब लोगों को मदद किया है। और उस टाइम में कोविड के टाइम में इतना क्रुशियल टाइम था कि लोगों को ऑक्सीजन नहीं मिलता था, लोगों को बेड नहीं मिलता था, तब आपने अंजुमन कॉलेज को पूरा आइसोलेशन वार्ड बना के वहाँ पे लोगों को मदद किया है। और वहाँ पे हमारे भी कुछ पेशेंट थे, उनको भी आपने सहारा दिया, सपोर्ट किया, उसके लिए आपको और एक बार मैं धन्यवाद कहता हूँ। ಈ ಕಟ್ಟಡವನ್ನು ಉತ್ತಮ ಕಲಿಕಾ ಕೇಂದ್ರದಲ್ಲಿ ಓದುತ್ತಿರುವ ಸೌಲಭ್ಯ ವಂಚಿತ ಮಕ್ಕಳಿಗೆ ಮತ್ತು ಬೆಂಬಲದ ಅಗತ್ಯವಿರುವ ಸೌಲಭ್ಯ ವಂಚಿತ ಮಹಿಳೆಯರಿಗೆ ಮೀಸಲಿಡಲಾಗಿದೆ। ಮುಂದಿನ ದಿನಗಳಲ್ಲಿ ಈ ಕಟ್ಟಡವು ದುರ್ಬಲ ಸಮುದಾಯಗಳಿಗೆ ಸೇರಿದ ನೂರಾರು ಮಕ್ಕಳು ಮತ್ತು ಮಹಿಳೆಯರಿಗೆ ಸಹಾಯ ಮಾಡುತ್ತದೆ। ಹೊಸ ಶಾಲಾ ಕಟ್ಟಡವು ನಮ್ಮ ಅಸ್ತಿತ್ವದಲ್ಲಿರುವ ಶಾಲೆಯ ವಿಸ್ತರಣೆಯಾಗಿದ್ದು ಇದು ಮಕ್ಕಳಿಗೆ ಉಚಿತ ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಒದಗಿಸುತ್ತದೆ ಮತ್ತು ಮಹಿಳೆಯರಿಗೆ ಉಪಯುಕ್ತ ಕೌಶಲ್ಯಗಳನ್ನು ಪಡೆಯಲು ಅನುವು ಮಾಡಿಕೊಡುವ ಕೌಶಲ್ಯ ಕೇಂದ್ರವಾಗಿದೆ ಎಂದರು। लोगों के लिए क्या करना वो देखते हैं। पॉलिटिकल एक हमारे लिए एक बाजू से रह गया है, हमारी चीज एक अलग एंगल से देखते हैं, लोगों को मदद कैसे हो। हमारा मेरे बड़े भाई साहब का 2008 से 2018 तक अगर उनका काम देखेंगे, ही वॉज वेरी पैशनेट अबाउट हिज वर्क, बहुत दिल से काम करते थे। यहाँ पे है हमारे रिटायर्ड इंजीनियर साहब, ही विल एग्री टू मी, और वही होता है कि इन एवरीथिंग ही वर्क विद ये काम। We have to be passionate, we have to be transparent. उसमें खुद का मतलब नहीं रहना चाहिए। जब खुद का मतलब निकलता है तो फिर वो सोशल वर्क नहीं रहता है, फिर वो सेल्फिश और ग्रीड हो जाता है। दूसरे की किसी के पैसे से काट के हम अपने किसे में रखें, वो सोशल वर्क नहीं होता है। अपने भी पैसे डाले, दूसरे से भी डोनेशन ले और ऐसे इंस्टीट्यूशन खड़ा करें, ये सोशल वर्क है। ಈ ಸಂದರ್ಭದಲ್ಲಿ ಉದ್ಯಮಿ ಹಾಗೂ ಚಲನಚಿತ್ರ ನಟರಾದ ಅಮನ್ ಸೇಠ್ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿ, ನಾನು ಕಳೆದ 15 ವರ್ಷಗಳಿಂದ ಮಹೇಶ್ ಫೌಂಡೇಶನ್ನೊಂದಿಗೆ ಸಂಪರ್ಕದಲ್ಲಿದ್ದೇನೆ ಮತ್ತು ಕಳೆದ ವರ್ಷಗಳಲ್ಲಿ ಅವರು ಮಾಡಿದ ಕೆಲಸವನ್ನು ಹತ್ತಿರದಿಂದ ನೋಡಿದ್ದೇನೆ. ಚಿಕ್ಕ ಮನೆಯಿಂದ ಹಿಡಿದು ವ್ಯಾಪಕವಾಗಿ ಹರಡಿರುವ ಈ ಶಾಲಾ ಕಟ್ಟಡದವರೆಗೆ ಅವರ ಪ್ರಗತಿ ನಿಜಕ್ಕೂ ಶ್ಲಾಘನೀಯ. ಎಂದಿನಂತೆ ನಾವು ಮುಂದಿನ ದಿನಗಳಲ್ಲಿ ಅವರಿಗೆ ಬೆಂಬಲ ನೀಡುತ್ತೇವೆ ಎಂದರು. मैं पहले आ नहीं चुका हूँ महेश फाउंडेशन को फिजिकली देखने के लिए, तो आज जब मैंने ये स्कूल देखी
इतना अच्छा यूटिलाइजेशन ऑफ स्पेस, इतना अच्छा एफिशिएंसी और इतना अच्छा ऑप्टिमाइजेशन मैंने शायद ही कोई स्कूल में देखा है बेलगाम में। ये बहुत ही ज़्यादा इंप्रेसिव है। और हम अक्सर स्पोर्ट्समैन हो, फिल्म एक्टर्स हो या ऐसे पर्सनालिटीज हो, इनको हम हीरो बना देते हैं, लेकिन असली हीरो तो ऐसे दिखता है यार। सच में महेश, आपने जो किया है ना, ये बहुत ही ज़्यादा कमेंडेबल है। और आई ऑलवेज विश यू ऑल द बेस्ट, जो कुछ भी काम होगा आगे, जो भी कैपेसिटी में मैं हेल्प कर पाऊंगा मैं जरूर करूंगा। ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರು ರಾಜು ಸೇತ್ ಅವರ ಸಮಾಜಮುಖಿ ಕಾರ್ಯಕ್ಕಾಗಿ ಮಹೇಶ್ ಫೌಂಡೇಶನ್ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರು ರಾಜು ಸೇತ್, ಖ್ಯಾತ ಉದ್ಯಮಿ ಮತ್ತು ಚಲನಚಿತ್ರ ನಟರಾದ ಅಮನ್ ಸೇತ್ ಮತ್ತು ಮಹೇಶ್ ಫೌಂಡೇಶನ್ ಮಕ್ಕಳು, ಸಿಬ್ಬಂದಿ, ಶಿಕ್ಷಕರು ಹಾಗೂ ಸ್ವಯಂ ಸೇವಕರು ಉಪಸ್ಥಿತರಿದ್ದರು.